ಮಿಸ್ಟರ್ ಬಿಜೆಪಿ ಪ್ರೆಸಿಡೆಂಟ್, ನಿಮ್ಮ ರಾಜ್ಯದ ನಿಮ್ಮ ಮುಖಂಡತ್ವದಲ್ಲಿ ಕರಪ್ಷನ್ ನಡೀತಾ ಇದೆ. ನಿಮ್ಮ ಚೀಫ್ ಮಿನಿಸ್ಟರ್ ಏನ್ ಬಾಳ ನನ್ನ ಆಡಳಿತವನ್ನ ಚುರುಕು ಮಾಡಿಬಿಟ್ರೆ ಶಿವಕುಮಾರ್ ರಾಜಕಾರಣ ಮುಗಿದೋಗ್ತದೆ ಅಂತ ಹೇಳ್ತಿರಲ್ಲ. ಫಸ್ಟ್ ನಿಮ್ಮ ಮನೆಯಲ್ಲಿ ನಿಮ್ಮ ಒಬ್ಬ ಶಾಸಕರು ಹೇಳುತ್ತ ಮಾತುಗಳನ್ನ ಈ ರಾಜ್ಯದ ಜನತೆಗೆ ನೀವು ಉತ್ತರ ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ನೇಮಕಾತಿ ಹಗರಣದಲ್ಲಿ ಬರೀ ಬೆನಿಫಿಷಿಯರಿ ಪಾಪ ಅವ್ರನ್ನ ಮಾತ್ರ ನಾವು ಮಾಡಿದ್ರು ಮಾಡಿ. ನಾನು ಒಂದು 30,000 ಜನ ಕೆಲಸ ಕೊಟ್ಟಿದ್ದೀನಪ್ಪ ನನ್ನ ಕಾಲದಲ್ಲಿ. ಇಲ್ಲೇ ನಿಮ್ಮ ಹುಬ್ಳಿಗೆ ಬಂದು ಇಸ್ಕಾಮ್ ಅಲ್ಲಿ ದೊಡ್ಡ 3,000-4,000 ಜನ ಸೇರಿಸಿ ಅವ್ರಿಗೆಲ್ಲ ಮಾಡಿ ಪವರ್ ಮ್ಯಾನ್ ಅಂತೇಳಿ ಇಲ್ಲಿ ಎಲ್ಲ ಲೈನ್ ಮ್ಯಾನ್ ಗಳೆಲ್ಲ ಮಾಡಿದ್ರು. ಎಲ್ಲ ಎನ್ಕ್ವೈರಿ ಮಾಡಿ ಅದ್ ಯಾರು ಲಂಚ ಕೊಟ್ಟವ್ರೆ ಅಂತ. ಏನಾರು ಒಬ್ಬ ಏನಾರು ಶಿವಕುಮಾರ್ ಗಾಲಿ ಶಿವಕುಮಾರ್ ಕಚೇರಿ ಗಾಲಿ ಯಾರಿಗಾರು ಕೊಟ್ಟಿದೆ ಅಂತ ಅಂದ್ರೆ ಹಾಕಿ ನಮ್ಗುನು ಅಗ್ಗನ ಒಬ್ಬ ಹೇಳಿದ್ರು ಸಾಕು, ಆಮೇಲೆ ಹೆಂಗ್ ಮಿಕ್ಕಿದಾರಿ ಕೇಸ್ ಹಾಕಿ. ನಾನ್ ರಾಜೀನಾಮೆ ಅಲ್ಲ, ಫಸ್ಟ್ ಎನ್ಕ್ವೈರಿ ಮಾಡಿ. ರಾಜೀನಾಮೆ ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಅವ್ರ ಪಾರ್ಟಿ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ನಾ ರಾಜೀನಾಮೆ ಕೊಡುವಂತಷ್ಟ ಕೊಟ್ಬಿಟ್ಟಾರ ಅವರು, ಅದೆಲ್ಲ ಸುಮ್ಮನೆ ಪೇಪರ್ ನ್ಯೂಸ್ ಮಾಡಕ್ ನಂಗೆ ಇಷ್ಟ ಇಲ್ಲ. ಡಿ ಕೆ ಶಿ ಆಗ್ರಹ ಅಂತ ಬರೀತೀರ ಅಷ್ಟೇ, ನನಗೆ ಅದೆಲ್ಲ ಮುಖ್ಯ. ಫಸ್ಟ್ ಇಂಥ ನೋಡಿ, 2,500 ಕೋಟಿ ನೋಡಿ, ಸಿ ಎಂ ಸ್ಥಾನಕ್ಕೆ 2,500 ಕೋಟಿ ಫ್ರಂಟ್ ಪೇಜ್ ಅಲ್ಲೇ ಬರ್ದವ್ರೆ, ಎಲ್ಲ ಪೇಪರ್ಲು ಇದೆ ಇವತ್ತು. ಅದೇನು ದಡ್ರ ಪೇಪರ್ ಅವರು, ಟಿವಿಯವರೆಲ್ಲ ದಡ್ರ. ನೆನ್ನೆ ಟಿವಿ ನಾನು ಬೆಳಗ್ಗೆ 1 ಗಂಟೆ ನೋಡಿದ್ದಪ್ಪ, ಇಲ್ಲಿ ನೋಡಿದೆ, ಬೇರೆ ಟಿವಿಗಳೆಲ್ಲ ನೋಡಿದಿರ. ಬಹಳ ಇಟ್ ಇಸ್ ಎ ವೆರಿ ಸೀರಿಯಸ್ ಅಲಿಗೇಷನ್. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂಥ ದೊಡ್ಡ ಸ್ಫೋಟಕ ಸುದ್ದಿ ನನ್ನ 40 ವರ್ಷದ ರಾಜಕಾರಣದಲ್ಲಿ ನಾನು ಕೇಳಿರಲಿಲ್ಲ. ಓಕೆ, ಥ್ಯಾಂಕ್ ಯು.